ಸೌಜನ್ಯ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆಯಿದೆ ಸರ್ಕಾರಗಳು ಯಾವ ರೀತಿ ಪರಿಗಣಿಸಬೇಕು ಆ ರೀತಿ ಪರಿಗಣಿಸ್ತಿಲ್ಲ ಅಲ್ಲಿರೋ ಹೋಮ್ ಮಿನಿಸ್ಟರ್ ಆಗಲಿ ಸಿ ಎಂ ಆಗಲಿ ಬೇರೆ ಮಿನಿಸ್ಟರ್ಗಳಾಗಲಿ ದಡ್ಡರ ಅವರವರ ವ್ಯವಹಾರಗಳಲ್ಲಿ ಅವರವರ ರಾಜಕೀಯದಲ್ಲಿ ಅವರವರ ಅಧಿಕಾರದಲ್ಲಿ ಅವರವರ ಮಗ್ನರಾಗ್ಬಿಟ್ಟಿದ್ದಾರೆ ಸೌಜನ್ಯ ಅಷ್ಟೇ ಬಹಳ ಇಂಟ್ರೆಸ್ಟ್ ಇರೋ ಸಂಗತಿಗಳು ಅಂತ ಹೇಳಿದ್ರೆ ಬಹಳ ನನ್ನ ಕೆಣಕಿರೋ ಡಿಸ್ಟರ್ಬ್ ಮಾಡಿರೋ ಸಂಗತಿಗಳು ಅಂದರೆ ಅಲ್ಲಿ ನೂರಾರು ಹೆಣ್ಣು ಮಕ್ಕಳ ಅಸಹಜ ಸಾವಾಗಿದೆ ರೇಪ್ ಗೆಲ್ಕೊಂಡು ಹೋಗಿದ್ದಾರೆ ಅಥವಾ ಭಯಂಕರ ತೀವ್ರವಾದ ದ್ವೇಷ ಕೇಳ್ಕೊಂಡೋಗಿದ್ದಾರೆ ಆದರೆ ಅವಿರದೂ ಬಿಟ್ಟು ಬೇರೆ ಇದಿದೆ ನೈವೇದ್ಯ ಸ್ನೇಹಿತರೆ ಸೌಜನ್ಯ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೀತಿದೆ ಈ ಹೋರಾಟವನ್ನು ಸರ್ಕಾರಗಳು ಯಾವ ರೀತಿ ಪರಿಗಣಿಸಬೇಕೋ ಆ ರೀತಿ ಪರಿಗಣಿಸ್ತಿಲ್ಲ ಅಲ್ಲಿ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತಾ ಇದೆ ಯಾವ ಕಾರಣಕ್ಕೂ ನಾನು ಪದೇ ಪದೇ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ಸರ್ಕಾರ ರೀಇನ್ವೆಸ್ಟಿಗೇಷನ್ ಮರುತನಿಖೆ ಕೊಡೋಕ್ಕಾಗೋದಿಲ್ಲ ಹಾಗೆಯೇ ಸತ್ಯ ಶೋಧನಾ ಸಮಿತಿಯಿಂದ ಸತ್ಯ ಕಂಡುಹಿಡಿಯಬಹುದೇ ಹೊರ್ತು ತಕ್ಕ ಮಟ್ಟಿನ ಸತ್ಯ ಕಂಡುಹಿಡಿಯಬಹುದೇ ಹೊರ್ತು ಯಾರನ್ನು ವಿಚಾರಣೆಗೆ ಒಳಪಡ್ಸೋಕ್ಕಾಗಲ್ಲ ಆದರೆ ಸರ್ಕಾರಗಳ ಮನಸ್ಸು ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲವಾ ಇಷ್ಟು ದಿನ ಬೇಕಾ ಸರ್ಕಾರಕ್ಕೆ ನೇರ ದಾರಿಯಲ್ಲಾಗೋದಿಲ್ಲ ಬಳಸ ದಾರಿಗಳು ಎಷ್ಟಿರ್ತವೆ ಇದು ಗೊತ್ತಿಲ್ವ ಅಲ್ಲಿರೋರೇನು ದಡ್ರ ಅಲ್ಲಿರೋ ಹೋಮ್ ಮಿನಿಸ್ಟರ್ ಆಗಲಿ ಸಿ ಎಮ್ ಆಗಲಿ ಬೇರೆ ಮಿನಿಸ್ಟರ್ಗಳಾಗಲಿ ದಡ್ರ ಬಟ್ ಆ ಮೈಂಡನ್ನ ಅಪ್ಲೈ ಮಾಡೋಕೆ ಹೋಗ್ತಾ ಇಲ್ಲ ಬಹುಶಃ ಅಲ್ಲಿ ಹಿಂದೆ ಅಡ್ವೈಸರ್ ಆಗಿದ್ರು ಯಾರು ಕೆಂಪೈನವರು ಕೆಂಪೈನಂತಹ ಒಬ್ಬ ವ್ಯಕ್ತಿ ಇದ್ದಿದ್ರೆ ಅಥವಾ ಮೀಸೆ ನಾಗರಾಜ್ ಅನೇಕ ಜನಗಳಿದ್ದಾರೆ ಅಂತಹ ಕೆಲವು ಅಧಿಕಾರಿಗಳು ಯಾರ್ಯಾರು ಕೊಟ್ಬಿಟ್ಟು ಸತ್ಯ ತಿಳ್ಕೊಂಬನ್ನಿ ಅದನ್ನೇನು ಆದೇಶ ಮಾಡಬೇಕಾಗಿರಲಿಲ್ಲ ಆರ್ಡರ್ ಮಾಡಬೇಕಾಗಿರಲಿಲ್ಲ ಬಹಿರಂಗಗೊಳಿಸಬೇಕಾಗಿರಲಿಲ್ಲ ಜಸ್ಟ್ ನಮಗೆ ಸತ್ಯ ಬೇಕು ನಿಮ್ಮದೇ ರೀತಿಲಿ ಹೋಗಿ ಅನ್ನೋ ಅಧಿಕಾರವನ್ನು ಗೋಪ್ಯವಾಗಿ ಕೊಟ್ಟು ಕಳಿಸಿದರೆ ಇಷ್ಟು ದಿನ ಬೇಕಿತ್ತ ಈಗ ಅಲ್ಲಿ ಯಾರೋ ಮೂರು ಜನ ಹೆಸರು ಬರ್ತಿದೆ ಅವ್ರು ಮಾಡಿದಾರೋ ಇಲ್ಲವೋ ಅದು ಬೇರೆ ಆದರೆ ಜನಸಮೂಹ ಹೇಳ್ತಿದೆ ಆ ಸತ್ಯನ ಸುಳ್ಳ ಅಂತ ಕಣ್ಣಿಡಿಯೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಒಂದು ವಾರ ಅಷ್ಟೇ ಒಂದೇ ಒಂದು ವಾರ ಅವ್ರು ಏನು ಮಾಡುವುದು ಅನ್ನೋದನ್ನು ನಾನು ಈಗ ಸಾರ್ವಜನಿಕವಾಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಹಿಂದೆ ಅನೇಕ ಕೇಸುಗಳಲ್ಲಿ ಮಾಡಿದ್ದಾರೆ ನನಗೆ ಗೊತ್ತದು ನಾನು ಹೇಳಿದ್ನಲ್ಲ ಒಬ್ಬ ನಿಷ್ಠಾವಂತ ದಿಟ್ಟ ನಾನು ತಿಳ್ಕೊಳ್ಳೇಬೇಕು ಯಾರ ಪ್ರಭಾವ ಮತ್ತು ಹಣಕ್ಕೆ ಮಣಿಯದ ಅಧಿಕಾರಿ ಕಡೆಗೆ ಅವನು ಯಾರೇ ಪ್ರಭಾವಕ್ಕೆ ಮಣಿದರೂ ಈ ಸಂಗತಿಯಲ್ಲಿ ಈ ಇಶ್ಯೂನಲ್ಲಿ ಮಣಿಯೋಲ್ಲ ಅನ್ನೋ ವ್ಯಕ್ತಿ ಕೊಟ್ಟಿದ್ರೆ ಎಷ್ಟು ಕಾಲ ಬೇಕು ಆಗಿಲ್ಲ ಸೊ ಅದು ಮಾಡ್ತಾರೆ ಅನ್ನುವ ನಂಬಿಕೆನೂ ಯಾರಿಗೂ ಇಲ್ಲ ಯಾಕೆಂದರೆ ಅವರವರ ವ್ಯವಹಾರಗಳಲ್ಲಿ ಅವರವರ ರಾಜಕೀಯದಲ್ಲಿ ಅವರವರ ಅಧಿಕಾರದಲ್ಲಿ ಅವರವರ ಮಗ್ನರಾಗಿಬಿಟ್ಟಿದ್ದಾರೆ ಇದನ್ನು ಸುಮ್ಮನೆ ಎ ಪಾಸಿಂಗ್ ಇದು ಒಂದು ಇದು ಅಷ್ಟೇ ಇದನ್ನು ನ್ಯೂಸ್ ಐಟಮ್ ನ್ಯೂಸ್ ಐಟಮ್ ಒಂದು ವಾರ್ತೆ ಅಷ್ಟೇ ಇದು ಒಂದು ಮಾಹಿತಿ ಅಷ್ಟೇ ಅನ್ನೋ ರೀತಿ ಹೋಗ್ತಿದ್ದಾರೆ ಆದರೆ ಅದರಲ್ಲಿ ತೊಡಗಿರೋರು ಇದ್ದಾರಲ್ಲ ಮೈ ಗಾಡ್ ಅವರ ಉಸಿರಲ್ಲೂ ಬಂದ್ಬಿಟ್ಟಿದೆ ಅವರ ಊಟ ಬಿಡಿ ಉಸಿರಲ್ಲೂ ಸಹ ಸೌಜನ್ಯಾಗೆ ನ್ಯಾಯ ದೊರಕಬೇಕು ನಾನೀಗ ಹೇಳೋದಿಲ್ಲ ಅಂದರೆ ಹೋರಾಟ ಮಾಡಿದ್ದೀರಿ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀರಿ ಮತ್ತು ಇನ್ನೂ ನಡೀತನೂ ಇದ್ದಾವೆ ಬಟ್ ಅಟ್ ದ ಸೇಮ್ ಟೈಮ್ ನ್ಯಾಯಾಂಗದ್ದು ಶುರು ಮಾಡಬೇಕು ನಾನು ಮೊನ್ನೆ ಹೇಳಿದೆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಇನ್ನೂ ಏನೋ ಅವ್ರು ಯೋಚನೆ ಮಾಡಿದಂಗೂ ಕಾಣ್ತಿಲ್ಲ ಯಾರೂ ಅದನ್ನು ನಿರಾಕರಿಸೋಕೆ ಸಾಧ್ಯವೇ ಇಲ್ಲ ಅನೇಕ ವಕೀಲರು ನನಗೆ ಹೇಳ್ತಿದ್ದಾರೆ ನೀವು ಹೇಳಿದ್ರಲ್ಲ ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ ಅದೇ ರೀತಿ ಸಂತೋಷರಾವ್ ಕುಟುಂಬದವರು ಅವ್ರ ತಂದೆ ಆಗಬಹುದು ಚಿಕ್ಕಪ್ಪ ಆಗಬಹುದು ಯಾರು ಬೇಕಾದರಾಗ್ಬಹುದು ಅವರೂ ಒಂದು ಕಂಪ್ಲೇಂಟ್ ಕೊಡಬಹುದು ಬೇಸ್ಡ್ ಆನ್ ದ ಜಡ್ಜ್ಮೆಂಟ್ ನಮ್ಮ ಮಗ ಸಂತೋಷ್ ರಾವ್ ನಿರ್ದೋಷಿ ಅಂತ ಹೇಳಿದ್ದಾರೆ ಅವರಿಗೆ ಅಬ್ಸಲ್ಯೂಟ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯೂ ಇದ್ರಲ್ಲಿ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಒಂದೇ ಒಂದು ಕೇಳ್ತೀವಿ ಸೌಜನ್ಯ ಕೊಲೆ ಹಂತಕರ ಹಿಡಿಯೋದು ಬಿಡೋದು ಅದು ನಮಗೆ ಸೇರಿದ್ದೆಲ್ಲ ನೀವು ಮಾಡ್ಕೊಳ್ಳಿ ಸರ್ಕಾರಗಳು ಆ ಕುಟುಂಬಗಳು ಮಾಡ್ತಾರೆ ನಮಗೆ ಒಂದೇ ಒಂದು ಬೇಕು ಸಂತೋಷ್ ರಾವ್ನ ಇವನೇ ಮಾಡಿದ್ದು ಅಂತ ಸ್ಟೇಷನ್ ಹಿಡ್ಕೊಟ್ಟವ್ರು ಯಾರು ಎಷ್ಟು ಸರಳ ನೋಡಿ ಇವತ್ತು ಬೇರೆ ಎಲ್ಲ ಸಾಕ್ಷಿಗಳು ನಾಶ ಆಗಿಬಿಟ್ಟಿರ್ತವೆ ಮೆಡಿಕಲ್ ಇದು ಆವತ್ತೇ ವೈದ್ಯಕೀಯ ಇದನ್ನ ಬಿಟ್ಟುಬಿಟ್ರು ಫೋರೆನ್ಸಿಕ್ ಮುಳುಗೋಗಿದೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಅವು ಇವು ಈಗ ಮಾಡೋಕ್ಕಾಗಲ್ಲ ಈಗ ಈಗ ಕೊಟ್ಟರೆ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಮಾತ್ರ ತನಿಖೆ ಆಗುತ್ತೆ ಮತ್ತು ಅದರಲ್ಲೂ ಸತ್ಯ ಬರುತ್ತೆ ಆದರೆ ಇದಿದೆಯಲ್ಲ ಇದರಲ್ಲಿ ನನ್ನ ಮಗನನ್ನು ಯಾರು ಹಿಡ್ಕೊಟ್ರು ಅಂತ ತಂದೆ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಯಾರಾದರೂ ಕೊಟ್ಟರೆ ನಮಗೆ ಸಾಕ್ಷ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಕೇಸ್ ಡೈರಿ ಇದ್ದೇ ಇರುತ್ತೆ ಕೇಸ್ ಡೈರಿಗಳು ನಾಶ ಆಗಿರಲ್ಲ ಕಡಿಮೆ ಆದರೂ ಒಂದು ಮೂವತ್ತು ವರ್ಷ ನಾಶ ಆಗಿರೋಲ್ಲ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಅಕ್ಟೋಬರ್ ಒಂಬತ್ತು ಸೊ ಆ ದಿನದ ಕೇಸ್ ಡೈರಿನಲ್ಲಿ ಯಾರು ಕರ್ಕೊಂಬಂದರು ಎಷ್ಟೊತ್ತು ಕರ್ಕೊಂಬಂದರು ಏನಂತ ಕೊಟ್ಟರು ಚಾರ್ಜ್ ಶೀಟಲ್ಲಿ ಏನಂದರೆ ನಾನು ನೋಡಿಲ್ಲ ಆದರೆ ಕೇಸ್ ಡೈರಿ ಈಸ್ ಇಂಪಾರ್ಟೆಂಟ್ ಮತ್ತು ಕೇಸ್ ಡೈರಿಯಿಂದ ನಾವು ವಾಲ್ಟಿಯಲ್ಲಿ ತೊಗೊಳ್ಳೋಕ್ಕಾಗಲ್ಲ ಬೇರೆ ಯಾವ ಇದು ಇಲ್ಲ ನಮಗೆ ಓನ್ಲಿ ಥ್ರೂ ಕೋರ್ಟ್ ಆರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಒಂದು ದೂರು ಕೊಡಲಿ ಅವರು ಹತ್ಯೆಗೂ ನಮಗೂ ಸಂಬಂಧ ಇಲ್ಲ ಈ ಹತ್ಯೆ ಮಾಡಿರೋರು ಯಾರು ಏನೋ ಅದನ್ನು ಸಂಬಂಧಪಟ್ಟವ್ರು ಕಂಡು ಹಿಡ್ಕೊಳ್ಳಿ ಸಂತೋಷವನ್ನ ಹಿಡ್ಕೊಟ್ಟವರು ಯಾರು ಯಾಕೆ ಅವನು ಅಂತ ಹೇಳಿಸ್ತು ಅವನೇ ಮಾಡಿದಾನೆ ಅಂತ ಅವ್ರಿಗೆ ಅನ್ನಿಸ್ತು ಈ ವಿಷಯ ತನಿಖೆ ಮಾಡಿ ದಯವಿಟ್ಟು ಇನ್ನೂ ಕಾನೂನು ಹೋರಾಟಗಳು ಶುರು ಮಾಡಿ ಆಗ ದೇ ಎಷ್ಟೇ ಪ್ರಭಾವಿಯಾಗಿದ್ದರೂ ಅಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಸಂಗತಿಗಳು ಹೊರಬರೋದಕ್ಕೆ ಶುರುವಾಗ್ತವೆ ಅದು ಮಾಡಿದ್ರೆ ನಾವು ಎಷ್ಟೇ ಇದು ಮಾಡಿದ್ರು ಪರೋರು ತುಂಬ ಇರ್ಬೋದು ಅವರ ವಿರೋಧ ಬಹಳ ಜನ ಇರ್ಬೋದು ಪರ ಸ್ವಲ್ಪ ಜನ ಇರ್ತಾರೆ ಆ ತಿಕ್ಕಾಟದಲ್ಲೇ ಸಮಯ ಹೊರಟೋಗುತ್ತೆ ಎನರ್ಜಿ ಹೊರಟೋಗುತ್ತೆ ಆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಮತ್ತು ಸಂತೋಷ್ ರಾವ್ ದಯವಿಟ್ಟು ಕಂಪ್ಲೇಂಟ್ ಕೊಡಿಸಿ ಇದನ್ನೇನು ಗೋಪ್ಯವಾಗಿ ಕೊಡಬೇಕಾಗಿಲ್ಲ ಬಹಿರಂಗವಾಗಿ ಹೇಳಿಕೊಡಿ ಇದನ್ನು ರಿಜೆಕ್ಟ್ ಮಾಡ್ತಾರ ತಗೊಂಡ್ ಬನ್ನಿ ವಿ ವಿಲ್ ಗೋ ಟು ದ ಕೋರ್ಟ್ ಇವತ್ತು ಕೋರ್ಟ್ಗಳಂತೂ ಬೇರೆ ವಿಷಯ ನೀವೇನೇ ಹೇಳಿ ಕೋರ್ಟ್ಗಳ ಚೆನ್ನಾಗಿ ಗೊತ್ತು ಪಿ ಸಿ ಆರ್ ಪರ ಇದಾರವರು ಎಲ್ಲ ಜಡ್ಜ್ಗಳು ಧರ್ಮಸ್ಥಳದ ಭಕ್ತರ ಮಹಾಭಕ್ತರಾಗಿದ್ದರೂ ಸಹ ಇದರ ಪಿ ಸಿ ಆರ್ಗೆ ಒಪ್ತಾರೆ ನಿರಾಕರಿಸಲ್ಲ ಯಾಕೆಂದರೆ ಅಷ್ಟು ಇದ್ದೇ ಇರುತ್ತೆ ಆ ತಿಳುವಳಿಕೆ ಆ ಜ್ಞಾನ ಮತ್ತು ಆ ಕಾಳಜಿ ಇದ್ದೇ ಇರುತ್ತೆ ಅಲ್ಲಿ ಕೂತಿರೋರಿಗೆ ಆ ಜಡ್ಜ್ ಸ್ಥಾನದಲ್ಲಿ ಕೂತಿರೋರಿಗೆ ಇನ್ನು ಮುಂದೆ ನಾವು ಕಣ್ಣಿಡೀಲೇಬೇಕು ಇದು ಇಲ್ಲ ಅನ್ನೋಕ್ಕೆ ಸಾಧ್ಯವೇ ಆಗಬಾರದು ಯಾಕೆಂದರೆ ಆ ಒಂದು ನಿರ್ದೋಷಿ ಅಂತ ಆದಮೇಲೆ ದೋಷಿಗಳಿದ್ದೇ ಇದ್ದಾರೆ ಹಾಗೆ ಶಿಕ್ಷೆ ಆಗುತ್ತೋ ಇಲ್ಲೋ ಬೇರೆ ವಿಚಾರಣೆ ಅವರು ಫೇಸ್ ಮಾಡಿ ಅವ್ರು ಫೇಸ್ ಮಾಡಲೇಬೇಕು ಈ ವಿಷಯದಲ್ಲಂತೂ ಫೇಸ್ ಮಾಡಿದಾಗ ಶಿಕ್ಷೆ ಆಗೋದು ಬಹುತೇಕ ಖಚಿತ ಆದರೆ ಅದು ಯಾರು ಹೇಳಿದ್ರೆ ಆ ಮೂರು ಜನ ಇರಬಹುದು ಮೂರು ಜನರ ಜೊತೆ ಇನ್ನೂ ಭಾಳ ಜನ ಇರಬಹುದು ನನಗೆ ಸೌಜನ್ಯ ಅಷ್ಟೇ ಬಹಳ ಇಂಟ್ರೆಸ್ಟ್ ಇರೋ ಸಂಗತಿಗಳು ಅಂತ ಹೇಳಿದ್ರೆ ಬಹಳ ನನ್ನ ಕೆಣಕಿರೋ ಡಿಸ್ಟರ್ಬ್ ಮಾಡಿರೋ ಸಂಗತಿಗಳು ಅಂದರೆ ಅಲ್ಲಿ ನೂರಾರು ಹೆಣ್ಣು ಮಕ್ಕಳ ಅಸಹಜ ಸಾವಾಗಿದೆ ನೂರಾರು ಹೆಣ್ಣು ಮಕ್ಕಳ ಅಸಹಜ ಸಾವು ಅಂದಾಗ ಅದು ಮೂರು ಕಾರಣ ಇರುತ್ತೆ ಯಾವುದೋ ಒಂದು ಹುಡುಗಿ ಮಿಸ್ ಆಗಿದ್ದಾಳೆ ಅಂದರೆ ಮೊದಲನೇ ಕಾರಣ ಸಹಜವಾಗಿ ಸರಳವಾಗಿ ಎಲ್ಲರೂ ಅಂದ್ಕೊಳ್ಳೋದು ಎಲ್ಲರೂ ಅಂದ್ಕೊಳ್ಳೋದು ಆಕೆನ ರೇಪ್ ಹೇಳ್ಕೊಂಡು ಹೋಗಿದ್ದಾರೆ ರ್ಯಾನ್ಸಮ್ಗೆ ರ್ಯಾನ್ಸನ್ಗೆ ಯಾರೂ ಹೇಳ್ಕೊಂಡೋಗಲ್ಲ ರೇಪ್ ಹೇಳ್ಕೊಂಡು ಹೋಗಿದ್ದಾರೆ ಅಥವಾ ಭಯಂಕರ ತೀವ್ರವಾದ ದ್ವೇಷಕ್ಕೆ ಹೇಳ್ಕೊಂಡೋಗಿದ್ದಾರೆ ಆದರೆ ಅವೆರಡೂ ಬಿಟ್ಟು ಬೇರೆ ಇದಿದೆ ನೈವೇದ್ಯ ನೈವೇದ್ಯ ನಾವು ಬಲಿ ಅಂತ ಹೇಳ್ತೀವಿ ನರಬಲಿ ಅಂತ ಹೇಳ್ತೀವಿ ನರಬಲಿಯನ್ನು ಅವರು ಬಲಿ ಅಂತ ಹೇಳಲ್ಲ ದೇವರುಗಳಿಗೆ ಕೊಡುವ ನೈವೇದ್ಯ ಯಾವುದೇ ಒಂದು ಧಾರ್ಮಿಕ ಸ್ಥಳದಲ್ಲಿ ನೂರಾರು ಜನ ಹೆಣ್ಣು ಮಕ್ಕಳು ಅಸಹಜ ಸಾವುಗಳು ಅಂತ ಹೇಳಿದಾಗ ಇದು ನಾನು ಭಾಳ ಜನ ಜೊತೆ ಇದ್ದೀನಿ ನಾನು ಕಲ್ಪಿಸ್ಕೊಂಡು ಹೇಳ್ತಿರೋದಲ್ಲ ಸುತ್ತಮುತ್ತ ಕರ್ನಾಟಕದಿಂದ ಹಿಡಿದು ಇಡೀ ಇಂಡಿಯಾದಲ್ಲಿ ಎಲ್ಲಿ ಬಹಳಷ್ಟು ಜನರ ಜೊತೆ ಮಾತಾಡಿ ಹೇಳ್ತಾ ಇದ್ದೀನಿ ಅದರ ಬಗ್ಗೆ ವಿವರವಾಗಿ ಮುಂದೆ ಮಾತಾಡ್ತೀನಿ ಆದರೆ ಅದು ಸೌಜನ್ಯ ಪ್ರಕರಣವನ್ನು ದಾಟಿ ಮೀರಿ ಬೇರೆ ಬೇರೆ ಹಂತಕ್ಕೆ ಹೋಗುತ್ತೆ ಮತ್ತು ಸೌಜನ್ಯ ಪ್ರಕರಣದಲ್ಲಿ ನಿಲ್ಲುತ್ತೆ ಈಗ ಸದ್ಯದಲ್ಲಿ ನಾನು ಹೇಳೋದೇನು ಅಂತ ಹೇಳಿದ್ರೆ ಮುಂದೆ ಅದ್ರ ಬಗ್ಗೆ ಮಾತಾಡೋಣ ಸದ್ಯದಲ್ಲಿ ಹೇಗಾದರೂ ಮಾಡಿ ಕಂಪ್ಲೇಂಟ್ನ ಕೊಡ್ತಾ ಹೋಗಿ ಆ ಕಂಪ್ಲೇಂಟ್ ಕೊಡೋದ್ರಿಂದ ಈ ಕೇಸು ಮತ್ತು ನಾಳೆ ಸುಪ್ರೀಂ ಕೋರ್ಟ್ನ ಮರುತನಿಖೆಗೆ ಪುಷ್ಟಿ ಸಿಗುತ್ತೆ ಅದರಿಂದ ಯಾವ ಕಾರಣಕ್ಕೂ ದುರ್ಬಲ ಆಗೋಲ್ಲ ದಯವಿಟ್ಟು ಇದ್ರ ಮುಂಚೂಣಿಯಲ್ಲಿರೋ ಜನಗಳು ಇದನ್ನ ಅರ್ಥ ಮಾಡಿಕೊಳ್ಳಿ ಪ್ರವೃತ್ತರಾಗ್ಲಿ ಕ್ರಿಯಾಶಾಲಿಗಳಾಗಲಿ ಕಾನೂನು ಪ್ರಕಾರ ಕಾನೂನು ರೀತಿಯ ನ್ಯಾಯಾಂಗದಲ್ಲಿ ಕ್ರಿಯಾಶಾಲಿಗಳಾಗಲಿ ಅಂತ ನಾನು ಬಯಸ್ತೀನಿ नमस्कार